हेलो ಲೈಫ್ ಎಂತ ವಿಚಿತ್ರ ಅಲ್ಲ. ಒಂದ್ ವಾರದಿಂದ ನಿನ್ಗೆ ನಾನು ಯಾರಂತಾನೆ ಗೊತ್ತಿರ್ಲಿಲ್ಲ. ಕಾಫಿ ಶಾಪ್ ಅಲ್ಲಿ ನೋಡ್ದೆ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದೆ, ಇವಾಗ ಇಲ್ಲಿ ಬಂದು ಕೂತಿದೀಯ. ಅಲ್ಲ, ನಾನು ನಿಂಗೆ ಏನಾದ್ರೂ ಮಾಡಿ ನಾಳೆ ಸಿಮ್ ಕಟ್ ಮಾಡಿ ಇನ್ಸ್ಟಾ ಡಿಲೀಟ್ ಮಾಡಿದ್ರೆ ನನ್ನನ್ನ ಎಲ್ಲಂತ ಹುಡುಕ್ತೀಯ? ನಿಂಗೆ ನನ್ನ ಹೆಸರು ಕೂಡ ಗೊತ್ತಿಲ್ಲ. ಇನ್ಸ್ಟಾದಲ್ಲಿ ಏನಿದೆಯೋ ಅದನ್ನೇ ನಿಜ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡು. ನೀವಿ ನಾನ್ ನಿನ್ ಫಸ್ಟ್ ಲವ್ ಅಂದೆ ಅಲ್ವಾ, ಯಾರಿದು? ಮೂಡ್ ಹಾಳು ಮಾಡ್ಬೇಡ. ಇಲ್ಲ, ನನ್ ಗೊತ್ತಾಗ್ಲೇಬೇಕು. ನೀವಿ ಅವಳನ್ನ ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ. ಹುಟ್ಟಿದ ತಕ್ಷಣನೇ ಅಮ್ಮ ತೀರ್ಕೊಂಡ್ರು, ಅವಳು ಹೇಳೋ ಮುಂಚೆನೆ ಎಲ್ಲ ತಂದ್ಕೊಡ್ತಿದ್ದೆ. 12th ಒಳ್ಳೆ ರಿಸಲ್ಟ್ಸ್ ಬಂದ್ರೆ ಅಣ್ಣ ನಂಗೆ ಮೊಬೈಲ್ ತೆಗೆಸ್ಕೊಡ್ಬೇಕು ಅಂತ ಹೇಳಿದ್ದೆ. ಅದ್ರಾಗೆ ನಾನು ತಂದ್ಕೊಟ್ಟೆ. ಆಮೇಲೆ ಅವಳ ಬಿಹೇವಿಯರೇ ಚೇಂಜ್ ಆಯಿತು. ಪಕ್ಕದ ಮನೆಯವ್ರು ಹೇಳ್ತಿದ್ರು, ಯಾರೋ ನಿಮ್ಮ ತಂಗಿನ ಬಿಡಕ್ಕೆ ಬರ್ತಾರೆ ಅಂತ. ನಾನು ಫ್ರೆಂಡ್ ಅಂತ ಒಂದಿನ ಕೆಲಸ ಮುಗಿಸಿ ಮನೆಗೆ ಬರಬೇಕಾದ್ರೆ ಅವಳು ಅಳ್ತಾ ಕೂತಿದ್ಲು. ಏನಾಯಿತು ಅಂತ ಕೇಳಿದರೆ, ಅಣ್ಣ ನಾನು ಪ್ರೆಗ್ನೆಂಟ್, ಅವನು ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ. ತುಂಬ ಸಿಟ್ಟಲ್ಲಿ ಅವಳು ಕೆನ್ನೆಗೊಂದು ಏಟು ಹೊಡೆದು ಹೊರಗೆ ಬಂದೆ. ಮತ್ತೆ ಅಂದ್ಕೊಂಡೆ ಎಷ್ಟೇ ಆದರೂ ನನ್ನ ತಂಗಿ ಅಲ್ವಾ ಅಂತ. ಮನೆಗೆ ಹೋಗಿ ನೋಡಿದರೆ ಅವಳು ಸೂಸೈಡ್ ಮಾಡ್ಕೊಂಡಿಲ್ಲ. ನೀವು ನನ್ನ ತಂಗಿ ಮೂಡೆಲ್ಲ ಹಾಳು ಮಾಡಿಬಿಟ್ಟೆ. ಊಟ ಬರುತ್ತೆ, ಊಟ ಮಾಡ್ಕೊಂಡು ಹೋಗು.
ಊಟಕ್ಕೆ ಬಾ. ಹಾಪ್ಪ ಬಂದೆ.